मॉर्निंग बैंगलोर ಏನ ಎಲ್ಲ ಫುಲ್ ಆರಾಮಾಗಿ ಚಿಲ್ಲರೆ ಮಲಗಿದಿರ ಅನ್ಸುತ್ತೆ. ಒಳ್ಳೆ ಮಳೆ ಹೊಡಿತಾ ಇದೆ ಅಥವಾ ಕಾಫಿ ಕುಡ್ಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರ್ತೀರಾ. ನಮ್ದು ನೋಡಿ, ಮಳೆ ಬರಲಿ ಏನೇ ಬರಲಿ ಹೊರಗೆ ಹೊರಡಬೇಕು. ಹಿಂಗಿದೆ, ಒಳ್ಳೆ ವೆದರ್ ಇದೆ, ಟಿಪಿಕಲ್ ಬೆಂಗಳೂರು ವೆದರು. ಹಿಂಗೆ ಬರಲಿ ಮಳೆ ಇನ್ನೊಂದು ಎರಡು ಮೂರು ದಿನ. ನೋಡಿ ಇಲ್ಲಿ ಓ ಆರ್ ಆರ್ ಅಲ್ಲೂ ಇನ್ನೇನಿದು ಮೆಟ್ರೋ ವರ್ಕ್ ಎಲ್ಲ ಸ್ಲೋಲಿ ಸ್ಟಾರ್ಟ್ ಆಗ್ತಾ ಇದೆ. ಇನ್ನೇನು ಸ್ವಲ್ಪ ದಿನದಲ್ಲಿ ಇದು ಫುಲ್ ಟ್ರಾಫಿಕ್ ಆಗುತ್ತೆ, ನೀವೆಲ್ಲ ಬರಬೇಕಲ್ಲ ಗಾಡಿಗಳು. ಹಿಂಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಡಿ, ಮತ್ತು ಟ್ವಿಟರ್ ಮತ್ತು ಇನ್ಸ್ಟಾಗ್ರಾಮ್ ಕೂಡ ಸೇಮ್ ಹೆಸರು ಬಿಯರ್ಡೆಡ್ ರೆಡ್ ಡೆವಿಲ್ ಅಂತ. ಜಿಪ್ಸಿ ಡ್ರೈವ್ಸ್ ಆಗಲಿ, ಟ್ರಾವೆಲಿಂಗ್ ಆಗಲಿ, ಓವರ್ ಲ್ಯಾಂಡಿಂಗ್, ಆಫ್ ರೋಡಿಂಗ್, ಮ್ಯಾಂಚೆಸ್ಟರ್ ಯುನೈಟೆಡ್ ಫುಟ್ಬಾಲ್, ಫಿಟ್ನೆಸ್ ರಿಲೇಟೆಡ್ ಎಲ್ಲ ಅಪ್ಡೇಟ್ ಸಿಗ್ತಾ ಇರುತ್ತೆ. ಈಗ ಕೋವಿಡ್ ಟೈಮ್ಸಲ್ಲಿ ತುಂಬಾ ಬೇಕು ಫಿಸಿಕಲ್ ಫಿಟ್ನೆಸ್ ಮತ್ತು ಮೆಂಟಲ್ ಅವೇರ್ನೆಸ್. ಮಾಡೋಣ, ಎಲ್ಲ ಫಾಲೋ ಮಾಡ್ತಾಯಿರಿ. ಫುಲ್ಲು ಮಳೆ ಬೆಳಿಗ್ಗೆ ಬೆಳಿಗ್ಗೆನೆ. ಆ್ಯಕ್ಚುಲಿ ಬೈಕ್ ಎತ್ಕೊ ಬರೋಣ ಅಂದ್ಕೊಂಡೆ. ಲಾಸ್ಟ್ ಮೂಮೆಂಟಲ್ಲಿ ನಮ್ದೇನೋ ಪ್ಲ್ಯಾನ್ ಆಯಿತು. ಇವತ್ತು ಅವಿನಾಶ್ ಬರ್ತಾ ಇದ್ದಾರೆ, ಸೊ ಹಾಗಾಗಿ ಜಿಪ್ಸಿ ರಿಲೇಟೆಡ್ಡು, ಸೊ ಹಾಗಾಗಿ ಆಫೀಸಿಗೆ ಜಿಪ್ಸಿನೇ ಎತ್ಕೋಗೋಣ ಅಂತ ಹೇಳಿ ಒಂದೇ ಒಳ್ಳೆ ಡಿಸಿಷನ್ನು. ಓ, ಟ್ರಾಫಿಕ್ ನೋಡಿ ಅಲ್ಲಿ ಹೆಂಗೈತೆ, ಫುಲ್ ಟ್ರಾಫಿಕ್ ವಾಪಸ್ ಬಂದ್ಬಿಟ್ಟೈತೆ ಬೆಂಗಳೂರಿಗೆ. ಬಸ್ಲೇ ಇನ್ನೊಂದು ಮಾಡಿ ಒಳ್ಳೇದು ಆಗೈತೆ, ಕೆಟ್ಟದು ಆಗೈತೆ. ಒಳ್ಳೇದು ಅಂದರೆ ಬಸ್ಗಳಲ್ಲೇ ಇರ್ತವೆ, ನಮಗಿಲ್ಲಿ ಓಡಾಡೋಕ್ಕೆ ಜಾಗ ಸಿಗುತ್ತೆ. ಕೆಟ್ಟದ್ದು ಏನಪ್ಪ ಅಂತಂದರೆ ನೋಡಿ, ಇಂಥ ಜಾಗದಲ್ಲಿ ಎಸ್ಪೆಷಲಿ ಇದು ಸರ್ಜಾಪುರ್ ಫ್ಲೈಓವರ್ ಹಿಡಿದುಬಿಟ್ಟು ಬಂದರೆ ಇಲ್ಲಿ ರೋಡೇ ಮೊದಲೇ ಚಿಕ್ಕದಾಗೈತೆ. ಅಂದರೆ ನೀವು ನೋಡಿ, ಇಲ್ಲಿ ಬಸ್ಲೇ ಇನ್ನು 45% ರೋಡ್ ತಗೊಂಬಿಟ್ರೆ ಇನ್ನು ಅರ್ಧ ಭಾಗ ಮಾತ್ರ ಫುಲ್ ಪಬ್ಲಿಕ್ಕಿಗೆ ಓಡಾಡೋಕೆ ಐತೆ. ಹೆಂಗೆ, ಇನ್ನೂ ಬೆಂಗಳೂರಲ್ಲಿ ಇನ್ನೂ ಫುಲ್ ಪಬ್ಲಿಕ್ ಬಂದಿಲ್ಲ ವಾಪಸ್ಸು. ಬಂದ ಮೇಲೆ ಎಷ್ಟು ಹಿಂಸೆ ಆಗುತ್ತೆ ಅಂತ ನೋಡಿ. ಸೊ ಈ ಟೈಪ್ ಎಲ್ಲ ಕಡೆಯೂ ಒಂದು ಒಳ್ಳೇದಿದ್ರೆ ಒಂದು ಕೆಟ್ಟದೈತೆ, ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕಷ್ಟೇ. ನೋಡಿ ನೋಡಿ, ಇಲ್ಲಿ ಜಾಗ ನೋಡಿ, ಇವಾಗ ಎಷ್ಟು ಸಣ್ಣದಾಗಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಟ್ರಕ್ಗಳು, ಕ್ಯಾಬ್ಗಳು, ಆಟೋಗಳು, ಬೈಕ್ಗಳು ಎಲ್ಲ 55% ರೋಡಲ್ಲಿ ಹೋಗ್ಬೇಕು ಅಂದರೆ ಹೆಂಗೆ, ಆಕ್ಸಿಡೆಂಟ್ ಅಂತೂ ಹಾಗೇ ಆಗುತ್ತಲ್ವ. ನಮ್ಮ ಮೊದಲೇ ನಮ್ಮ ಬೆಂಗಳೂರಲ್ಲಿ ಇಂಥ ಮಳೆಗಳು ಬರ್ತಾನೇ ಇರುತ್ತೆ. ಬೆಳಿಗ್ಗೆಯಿಂದ ಸುರಿದೈತೆ ನೋಡಿ, ಇನ್ನೊಂದು ಎರಡು ಮೂರು ದಿನ ಹಿಂಗೆ ಅಂತ ಹೇಳ್ತವ್ರೆ. ಯಾಕೆಂದರೆ ಎಲ್ಲ ಕಡೆಯೂ ಆಯ್ತಾ ಇದೆ ಅಂತ, ಬಾಂಬೆಲಿ ಎಲ್ಲ ಕಡೆ. ಜಿಪ್ಸಿಲಿ ಇದ್ರೆ ಒಂದು ಅಡ್ವಾಂಟೇಜ್ ಏನಂದ್ರೆ ಎಂಥದ್ದು ಹಾಕಿಲ್ಲ ಅಂತ, ಏನೇ ಕೆಸರಾಗಲಿ ಎಷ್ಟೇ ನೀರು ತುಂಬ್ಕೊಳ್ಳಿ ನಾವು ಹೋಗ್ಬಿಡ್ಬೋದು. ಅಂದರೆ ಕಾರ್ಗಳು ಬೈಕ್ಗಳಲ್ಲಿ ಆದರೆ ಎಷ್ಟು ಕಷ್ಟ ಜನಕ್ಕೆ. ಆಗಿರೋ ಫ್ಲೈಓವರು ಎಂಡಿಸಿ ಬಸ್ಗಳು ಬೇರೆ ಫುಲ್ ಫ್ಲೋ ಅಲ್ಲಿ ಎಲ್ಲ ಬಿಟ್ಬಿಟ್ಟವ್ರೆ. ಈ ಮಳೆ ಯಾಕೋ ಇವತ್ತು ನಿಲ್ಲಂಗೆ ಕಾಣಕ್ಕಿಲ್ಲ, ಯಾಕೆಂದ್ರೆ ನಮ್ಮ ಬೆಂಗಳೂರು ಮಳೆ ಅಂದರೆ ಹಂಗೇನೆಯಾ.
ಫುಲ್ ಜೋರಾಗಿ ಬಂದು ನಿಲ್ಲಲ್ಲ, ದಿನ ಪೂರ್ತಿ ಬರ್ತಾನೆ ಇರುತ್ತೆ. ಬಟ್ ಏನೋ ಒಂಥರ ಅದೇ ಮಜಾ. ಎಷ್ಟು ಚಿಲ್ಡ್ ಔಟ್ ಆಗಿದೆ ಅಂದರೆ ಇವತ್ತು ಹೇಳಂಗಿಲ್ಲ ನಾನು. ಸಖತ್ತಾಗೈತೆ ಇವಾಗ. ಜನರು ಏನಾದರೂ ಸೈಕ್ಲಿಂಗ್ ಮಾಡಬೇಕು, ವಾಕಿಂಗ್ ಮಾಡಬೇಕು ಅಂದರೆ ಇನ್ಬಿಲ್ಟ್ ಟ್ರ್ಯಾಕ್ ಐತೆ. ಯಾವುದೋ ಮಾಡಿರ್ತೀವಿ ನಾನು ಸಖತ್ತ ನಿಂತ್ಕೊಂಬಿಟ್ಟೈತೆ. ನಾನು ಕೋರ್ಮಂಗ್ಲ ಹೋಯ್ತಾ ಇದ್ದೀನಿ, ಕೋರ್ಮಂಗ್ಲ ಸೋನಿ ಸಿಗ್ನಲ್ಲು ಸಿಗ್ನಲ್ ಬಿತ್ತು ನಿಂತು ಬಿಡುವ. ರೋಡ್ ರೂಲ್ಸ್ ಫಾಲೋ ಮಾಡಿ, ಏನೇ ಆಗಲಿ ಸಿಗ್ನಲ್ ಮಾತ್ರ ಬ್ರೇಕ್ ಮಾಡಬೇಡಿ. ಮಳೆ ಬರ್ತಾ ಇರೋದ್ರಿಂದ ಟ್ರಾಫಿಕ್ ಸ್ವಲ್ಪ ಪರವಾಗಿಲ್ಲ, ಇಲ್ಲ ಅಂದರೆ ಫುಲ್ ಬಂಪರ್ ಟು ಬಂಪರ್ ಟ್ರಾಫಿಕ್ ಆಗೋಗಿದೆ. ಆಗಲೇ ಒಂದು ವೀಕ್ ಆಯಿತು ಫುಲ್ ರಿಲ್ಯಾಕ್ಸೇಷನ್ ಕೊಟ್ಟು ಬೆಂಗಳೂರಲ್ಲಿ, ಅಷ್ಟೇ ಸಾಕು ಜನಕ್ಕೆ. ನಾನು ಓಲ್ಡ್ ಏರ್ಪೋರ್ಟ್ ರೋಡಿಂದ ಹೋಗ್ಬೋದಿತ್ತು, ಬಟ್ ಅಲ್ಲಿ ಎಚ್ಎಎಲ್ ಹತ್ರ ಕೆಲಸ ಸ್ಟಾರ್ಟ್ ಮಾಡ್ಕೊಳೋದಲ್ಲ, ಸೊ ಹಾಗಾಗಿ ಅಲ್ಲಿಂದ ಪೇಜನ್ ಟ್ರಾಫಿಕ್ ಆಗೋಗಿದೆ. ಅಲ್ಲಿಂದ ಅಂತೂ ಆ ಸಿಗ್ನಲ್ ರೀಚ್ ಆಗೋದೆ ಸ್ವಲ್ಪ ಹಿಂಸೆ ಆಗ್ಬಿಟ್ಟಿದೆ. ಎರಡು ಸೇಮ್ ಡಿಸ್ಟೆನ್ಸು, ಬಟ್ ಇದು ರಿಂಗ್ ರೋಡ್ ಅಲ್ವಾ, ಸ್ವಲ್ಪ ಫ್ರೀ ಇರುತ್ತೆ ಅಂತ ಹೇಳ್ಬಿಟ್ಟು ರಿಂಗ್ ರೋಡೇ ಚೂಸ್ ಮಾಡ್ತೀನಿ. ಸಿಗ್ನಲ್ ಕಡೆ ಹೋಗ್ಬೇಕಲ್ವಾ, ಸೊ ಇಲ್ಲ ರೈಟ್ ಹತ್ಬೇಕು. ಅಲ್ಲಿ ರೋಡ್ ಫುಲ್ಲು ಕೆತ್ತು ಕುತ್ಕೊಂಡಿದ್ದಾರೆ, ಆ ಸದ್ಯಕ್ಕಂತೂ ರೆಡಿ ಆಗಂಗಿಲ್ಲ. ಅದು ಒಂದು ವರ್ಷ ಮೇಲೆ ಆಯ್ತದು. ಸೊ ಅದು ನಾವೇನು ಮಾಡಬೇಕು, ಇದು ವಿಪ್ರೋ ಸಿಗ್ನಲ್ ತನಕ ಹೋಗಿ ಅಲ್ಲಿಂದ ಲೆಫ್ಟ್ ಎತ್ಕೊಂಡು ಮುಂದೆ ಹೋಗ್ಬೇಕಾಗುತ್ತೆ. ಸ್ವಿಗ್ಗಿಯವರು ಡೆಲಿವರಿ ಬಾಯ್ಸ್ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂದರೆ ಅಷ್ಟಿತ್ತಲ್ಲ. ಕೊರೋನಾದಿಂದ ಒಳ್ಳೆ ಎಕಾನಮಿನೂ ಕಿತ್ಕೊಂಡು ಹೋಗಿದೆ, ಎಲ್ರಿಗೂ ಕಷ್ಟ. ನೋಡಿ ಎಷ್ಟು ಗ್ರೀನರಿ ಇದೆ, ಒಳ್ಳೆ ಮಳೆ ಇದೆ. ಇದು ಈ ರೋಡ್ ಫುಲ್ ಬ್ಲಾಕ್, ತುಂಬ ವರ್ಷನೇ ವರ್ಷದ ಮೇಲೆ ಆಯಿತು. ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಇಲ್ಲಿ ಲೆಫ್ಟ್ ಎತ್ಕೊಂಡು ಈ ರೋಡ್ ಕೋರ್ಮಂಗ್ಲ ಬಿ ಡಿ ಎ ಹೋಗುತ್ತೆ, ಕೋರ್ಮಂಗ್ಲ ಬಿ ಡಿ ಎ ಕಾಂಪ್ಲೆಕ್ಸ್ ಆನ್
ಇನ್ನೂ ಒಂದು ಗಾಡಿ ಹತ್ಕೊಂಡು ಸುಮ್ಮನೆ ಒಂದು ರೌಂಡ್ ಹಾಕಿ ಇಲ್ಲೆಲ್ಲ ಇನ್ನೊಂದು ಬ್ಯೂಟಿಫುಲ್ ಮನೆಗಳು ಕಾಣುತ್ತೆ. ಹೇಳ್ಬೇಕು ಅಂದ್ರೆ ಒಳಗಡೆಯಿಂದ ಇದೊಂದು ರೋಡ್ ಇರೋದು, ಈಗ ಸೋನಿ ಸಿಂಗ್ ಕಡೆ ಹೋಗಕ್ಕೆ 80 feet ರೋಡ್ ಕಿತ್ತಾಕಿದ್ದಾರೆ. ಅಲ್ಲಿ ಹೋಗೋಕ್ಕೂ ಆಗಲ್ಲ, ಅಲ್ಲಿ ಫುಲ್ ಕಿತ್ತಾಕಿದ್ದಾರೆ. ಯಾವ ರೆಡಿ ಆಗ್ತಾರೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇವರು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಅದಕ್ಕೆ ನಮ್ಮ ಬೆಂಗಳೂರಿಗೆ ಹೇಳೋದು ಗಾರ್ಡನ್ ಸಿಟಿ ಆಫ್ ಇಂಡಿಯಾ ಅಂತ. ಚಳಿ, ಇನ್ನೊಂದು ಮಿಸ್ಸಿಂಗು ಅಂದರೆ ಫಿಲ್ಟರ್ ಕಾಫಿ. ಬೆಳಿಗ್ಗೆ ಕುಡ್ಕೊಂಬಂದೆ ಕಾಫಿ, ಅವಲು ಕುಡಿಬೇಕು ಅಂತ ಆಗ್ತಾ ಇದೆ. ನೋಡೋಣ ಏನು ಮಾಡ್ಬೋದು ಅದಕ್ಕೆ ಅಂತ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಾನು ರೀಚ್ ಆಗ್ತಾ ಇದ್ದೀನಿ ಸೋನಿ ಸಿಗ್ನಲ್ಲು, ನಿಮ್ಮ ಹತ್ರ ಆಮೇಲೆ ಮಾತಾಡ್ತೀನಿ. ಒಂದು 2-3 ನಿಮಿಷ ರೀಚ್ ಆಗಿ ಹೋಗ್ತೀನಿ. ಇನ್ನೊಂದು ಸಿಗ್ನಲ್ ಕ್ರಾಸ್ ಮಾಡೋದು ಕಷ್ಟ. ಬಟ್ ಒಂದೇನು ಅಂದರೆ ಬೆಂಗಳೂರು ಇವಾಗ ಸ್ವಲ್ಪ ರೀಜುನೇಟ್ ಆಗಿದೆ, ಯಾಕೆಂದರೆ ಜನರು ಎಲ್ಲ ವಾಪಸ್ ಹೋಗಿದ್ದಾರೆ ವರ್ಕ್ ಫ್ರಮ್ ಹೋಮಿಂದ. ಇನ್ನೂ ಬಂದಿಲ್ಲ ವಾಪಸ್ ಆ ಕ್ರೌಡು. ಸೊ ಹಾಗಾಗಿ ಟ್ರಾಫಿಕ್ ಕಮ್ಮಿ ಇದೆ, ಪೊಲ್ಯೂಷನ್ ಕಮ್ಮಿ ಇದೆ, ಮತ್ತು ಗ್ರೀನರಿ ಎಲ್ಲ ಜಾಸ್ತಿ ಆಗ್ತಾ ಇದೆ. ನೋಡೋಣ ಇನ್ನು ಎಷ್ಟು ದಿನ ಇದು ಅಂತ. ಮೆಟ್ರೋ ವರ್ಕ್ ಎಲ್ಲ ನಡೀತಾ ಇದೆ. ಇದೆಲ್ಲ ವರ್ಷದ ಮೇಲೆ ಆಯಿತು ಶುರು ಮಾಡಿ. ಸ್ಲೋ ಆ್ಯಂಡ್ ಸ್ಟಡಿ ಸ್ಟೇಟಲ್ಲಿ ನಡೀತಾ ಇದೆ. ಆದಷ್ಟು ಬೇಗ ಮುಗಿಸಿದ್ರೆ ಪಬ್ಲಿಕ್ಕಿಗೆ ತುಂಬ ಒಳ್ಳೇದಾಗುತ್ತೆ. ನಾವು ಇನ್ನೇನು ಬಂದ್ವಿ ಸೋನಿ ಸಿಗ್ನಲ್ಲು, ಒಂದು ಕಾಲದಲ್ಲಿ ಎಷ್ಟು ಟ್ರಾಫಿಕ್ ಇರೋದಿಲ್ಲ. ನನ್ನ ಡೆಸ್ಟಿನೇಷನ್ ಬಂದಾಯಿತು, ನಾನು ನಿಮ್ಗೆ ಇನ್ನು ಸಿಗ್ತೀನಿ.